हाय फ्रेंड्स, वेलकम टू माय चैनल श्री बालाजी मन मेसन टिप्स। ऐन इवतु चिकन बोंडा माता अदे इंग्रीडियंट्स बे नोड़ इली अर्ध ईरुळ्ळि हच्चिकोंडिदीनि 7 रिंद 8 हसिरु मेणसिनकायि तगोंडिदीनि। नेक्स्ट 3 इंच शुंठि तगोंडिदीनि। नेक्स्ट ओंदु गड्डे बेळ्ळुळ्ळि तगोंडिदीनि। स्वल्प सब्सिगे सोप्पु, स्वल्प कोत्तमल्लि सोप्पु, स्वल्प पुदीना सोप्पु तगोंडिदीनि। नेक्स्ट चिकन मेत्तगिरुत्तल्ल अदन्न मिक्सीलि ओंदु 3 रौंड तरतरि तर रुब्कोंडु इक्कोंडिदीनि। नेक्स्ट अदाद्मेले इल्लि अर्ध कपु कडले हिट तगोंडिदीनि। नेक्स्ट इल्लि मुक्काल स्पून धनिया पुडि, 1 स्पून खार पुडि, मत्ते काल स्पून गरम मसाला, चिटिके अष्टु अरिशिण तगोंडिदीनि। नेक्स्ट रुचि तक्कष्टु उप्पु। ಈಗ ಇದಕ್ಕೇನೆ ಇದು ಚಿಕನ್ ರುಕ ಬಂದಿದಲ್ಲ ಅದಕ್ಕೇನೆ ಹಸಿರು ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ಹಾಕಿಕೊಂಡಿದ್ದೀನಿ। ಇವಾಗ ನುಣ್ಣಗೆ ರುಬ್ಕೊಂಡಿರೋಣ ಇದನ್ನ। ಹಿಂಗೆ ತರತರಿಯಾಗಿ ರುಬ್ಕೊಂಡಿದ್ದೀನಿ, ಅದಕ್ಕೇನೆ ಈಗ ಕೊತ್ತಂಬರಿ ಸೊಪ್ಪು ಪುದೀನ ಎಲ್ಲ ಹಾಕೊಳ್ಳೋಣ। ಎಲ್ಲ ಸೊಪ್ಪುಗಳು ಹಾಕೊಂಡು ಸ್ವಲ್ಪ ಚಿಕನ್ ಹಾಕೊಂಡು ಈಗ ಒಂದು ರೌಂಡ್ ರುಬ್ಕೊಂಡಿರೋಣ ಫ್ರೆಂಡ್ಸ್। ನೋಡಿ ಈಗ ಆಗಿದೆ, ಈಗ ಪಾತ್ರೆಗೆ ಹಾಕೊಳ್ಳೋಣ। ಇದಕ್ಕೆ ಚಿಕನ್ ಹಾಕೊಳ್ಳೋಣ, ಮಸಾಲೆಗಳಿಕೊಂಡಿದ್ವಲ್ಲ ಗರಂ ಮಸಾಲೆ ಧನಿಯಾ ಮಸಾಲೆ ಇದನ್ನ ಹಾಕೊಳ್ಳೋಣ। ನೆಕ್ಸ್ಟ್ ಇದನ್ನು ಸ್ವಲ್ಪ ಹಾಕೊಳ್ಳೋಣ, ಈಗ ತಿರುಗಾ ಮತ್ತೆ ರುಬ್ಕೊಂಡಿರೋಣ। ನೋಡಿ ಅದು ಈಗ ಹಿಂಗಾಗಿದೆ, ಇದನ್ನು ಪಾತ್ರೆಗೆ ಹಾಕೊಳ್ಳೋಣ ಫ್ರೆಂಡ್ಸ್। ಈಗ ಎರಡನ್ನು ಹಾಕೊಂಡಿದ್ದೀನಿ। ನೆಕ್ಸ್ಟ್ ಕಡಲೆ ಹಿಟ್ಟು ಸ್ವಲ್ಪ ಹಾಗೆ ಅದ ನೋಡ್ಕೊಂಡು ಹಾಕೋಬಹುದು, ಈಗ ಹಾಕೊಳ್ಳೋಣ। ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು। ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು, ಯಾವುದೇ ತರದ ನೀರು ಗೀರು ಏನು ಹಾಕೊಂಡಿಲ್ಲ। ಅಕಸ್ಮಾತ್ ಬೇಕು ಅನ್ಸಿದ್ರೆ ಸ್ವಲ್ಪ ಎಣ್ಣೆ ಹಾಕೋಬಹುದು ಅಷ್ಟೇ, ನಾನು ಎಣ್ಣೆನು ಹಾಕೊಂಡಿಲ್ಲ। ಹಾಗೆ ಕಲಸಿಕೊಂಡಿದ್ದೀನಿ। ಇವಾಗ ಇದು ನನಗೇನೆ ಸ್ವಲ್ಪ ಕೈಗೆ ಎಣ್ಣೆ ಸವರ್ಕೊಂಡು ಸಣ್ಣ ಗುಂಡೆ ಮಾಡ್ಕೊಳ್ಳೋಣ। ಇಷ್ಟ ಇಷ್ಟಪ್ಪ ಉಂಡೆ ಮಾಡ್ಕೊಂಡ್ರೆ ಸಾಕು, ಎತ್ತಿಕೊಳ್ಳೋಣ ಈ ಥರ ಎಲ್ಲ ಸಣ್ಣ ಸಣ್ಣ ಗುಂಡೆ ಮಾಡ್ಕೊಂಡು। ಫ್ರೆಂಡ್ಸ್, ಹಿಂಗೆ ಸಣ್ಣಗೆ ಉಂಡೆ ಕಟ್ಟಿಕೊಂಡಿದ್ದೀನಿ, ಇವಾಗ ಎಣ್ಣೆಗೆ ಬಿಡೋಣ। ಏನಂದ್ರೆ ಹಂಗೆ ಬಿಡ್ಬೋದು, ಬೆಟ್ಟು ಉಂಡೆ ಮಾಡಿಕೊಂಡ್ರೆ ಬೇಗ ಬೇಗ ಬಿಡ್ಬೋದು ಅಂತ ತಗೊಂಡಿರೋದು। ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ, ಎಣ್ಣೆ ಕಾಯ್ದಿದೆ, ಈಗ ಎಣ್ಣೆಗೆ ಹಾಕೊಳ್ಳೋಣ। ಈಗಾಯಿತು, 1 ನಿಮಿಷ ಆದಮೇಲೆ ತುಂಬ ಹಚ್ಕೊಡೋಣ ಫ್ರೆಂಡ್ಸ್, ಆಗ್ತಿದೆ। ಇದಂತೂ ಮಕ್ಕಳು ಅಂದರೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟೇಸ್ಟ್ ಮಾತ್ರ। ಈಗ ಮಡಚ್ಕೊಳ್ಳೋಣ, ನೋಡಿ ಬ್ರೌನ್ ಕಲರ್ ಬಂದಿದೆ। ಇದು 2 ರಿಂದ 3 ನಿಮಿಷ ಫ್ರೈ ಮಾಡಿದ್ರೆ ಸಾಕು, ಅದಕ್ಕೆ ಸಣ್ಣ ಮಾಡ್ಕೊಂಡ್ರೆ ಸಣ್ಣ ಚೆನ್ನಾಗಿ ಬೇಯುತ್ತೆ ಒಳಗಡೆ ಎಲ್ಲ ಕ್ರಿಸ್ಪಿಯಾಗಿ। ಫ್ರೆಂಡ್ಸ್ ಇದಾಗಿದೆ, ಈಗ ಇತ್ತಣ ಸೇಮು ಕೈಮಾ ಮಾಡ್ತೀವಲ್ಲ ಅದೇ ಥರನೇ, ಬಟ್ ಇದು ಇನ್ನೂ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ। ನೆಕ್ಸ್ಟು ಎತ್ತಿದ್ದೀನಿ ಎಣ್ಣೆಯಿಂದ, ನೆಕ್ಸ್ಟ್ ಎಣ್ಣೆ ಟ್ರಿಪ್ ಹಾಕಿದೆ, ಈಗ ಅದನ್ನು ಎತ್ಕೊಂಬಿಡೋಣ ಆಗಿದೆ। ಫ್ರೆಂಡ್ಸ್, ಚಿಕನ್ ಬೋಂಡಾ ರೆಡಿ। ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಎಲ್ಲರೂ ತುಂಬ ಇಷ್ಟಪಡ್ತಾರೆ।